ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಬಸವರಾಜು ಅತಿವೃಷ್ಟಿಯ ಹಾನಿ ಕುರಿತು ದಾವಣಗೆರೆಯಲ್ಲಿಂದು ಸಭೆ ನಡೆಸಿದರು. ಈ ವೇಳೆ ತ್ವರಿತ ಪರಿಹಾರ ಕಾರ್ಯ ಕೈಗೊಳ್ಳುವಂತೆ ಸಚಿವರು ಸೂಚಿಸಿದರು. ಬಳಿಕ ಅವರು ಮಳೆಯಿಂದಾಗಿ ಜಿಲ್ಲೆಯಲ್ಲಿ ರಸ್ತೆ, ಸೇತುವೆ, ಮನೆ, ಕೃಷಿ ಬೆಳೆಗೆ ಹಾನಿಯಾಗಿದೆ. ಸುಮಾರು 956 ಹೆಕ್ಟೇರ್ ತೋಟಗಾರಿಕಾ ಬೆಳೆ, 13,650 ಹೆಕ್ಟೇರ್ನಷ್ಟು ಕೃಷಿ ಬೆಳೆ ನಾಶವಾಗಿದೆ. ಹಾನಿಯಾಗಿರುವ ಮನೆಗಳಿಗೆ ಶೀಘ್ರ ಪರಿಹಾರ ನೀಡುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಲಾಗಿದೆ. ಬೆಳೆ ಹಾನಿ ಬಗ್ಗೆ ಎರಡೂ ಇಲಾಖೆಗಳಿಗೆ ಮಾಹಿತಿ ನೀಡಿದರು. ಖಂಡಿತವಾಗಿ ಮಾಡ್ತಿದ್ದೇನೆ, ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಎಲ್ಲೆಲ್ಲಿ ಮನೆಗಳು ಇವತ್ತು ಪೂರ್ಣ ಭಾಗ ಬಿದ್ದಿರ್ತಕ್ಕಂಥದ್ದು, ಅರ್ಧ ಭಾಗ ಭಾಗಶಃ, ಇವೆಲ್ಲರಿಗೂ ಕೂಡ ಪರಿಹಾರವನ್ನು ಶೀಘ್ರ ಕೊಡಬೇಕು ಅಂತೇಳಿ, ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸುಮಾರು 956 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ನಷ್ಟ ಆಗಿದೆ ಅಂತ ಹೇಳಿದರೆ, ಮತ್ತು ಕೃಷಿ ಇಲಾಖೆಯಿಂದ ಕೂಡ 13,608 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತೇಳಿ ವರದಿಯನ್ನು ಕಳಿಸಿದರೆ, ಯಾರು ರೈತರಿದ್ದಾರೆ ಬೆಳೆಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಸರ್ಕಾರ ಅವರ ಜೊತೆಯಲ್ಲಿದೆ. ಸರ್ಕಾರ ಖಂಡಿತವಾಗಿ ಅವರಿಗೆ ಬೆನ್ನೆಲುಬಾಗಿ ನಿಂತು ನಿಮಗೆ ಸೂಕ್ತವಾದಂಥ ಪರಿಹಾರವನ್ನು ಒದಗಿಸುವಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ.